Good morning, students. Today we learn new chapter, use of have or has. Let's learn when to use have. Okay, now we get to have na yav riti use madbeku ell use madbeku annadu na ivaga practice madana. Have is used with I. Have na navu I jothe nanu anna pronoun jothe navu have na use madbeku. Have is used with we. We andre navu. Navu annadru jothe saha navu have na use madbeku. Have is used with you. ನೀನು ನೀವು ಇವುಗಳ ಜೊತೆಗೂ ಸಹ ನಾವು ಹ್ಯಾವ್ ಅನ್ನು ಯೂಸ್ ಮಾಡಬೇಕು. ಹ್ಯಾವ್ ಈಸ್ ಯೂಸ್ಡ್ ವಿತ್ ದೇ. ದೇ ಅಂದರೆ ಅವರು ಇವರು. ಅದರ ಜೊತೆ ದೇ ಅನ್ನೋದ್ರ ಜೊತೆ ಸಹ ನಾವು ಹ್ಯಾವ್ ಅನ್ನು ಯೂಸ್ ಮಾಡಬೇಕು. ಹ್ಯಾವ್ ಈಸ್ ಯೂಸ್ಡ್ ಫಾರ್ ಮೋರ್ ದ್ಯಾನ್ ಒನ್ ಪರ್ಸನ್, ಪ್ಲೇಸ್, ಅನಿಮಲ್, ಬರ್ಡ್ ಆ್ಯಂಡ್ ಥಿಂಗ್. ಹ್ಯಾವ್ ಅನ್ನು ನಾವು ಯಾವುದಾದ್ರೂ ವ್ಯಕ್ತಿ, ಮೋರ್ ದ್ಯಾನ್ ಒನ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿಗಿಂತ ಹೆಚ್ಚಿನ ವ್ಯಕ್ತಿ ಬಗ್ಗೆ ಹೇಳುವಾಗ, ಅಥವಾ ಜಾಗ, ಪ್ಲೇಸ್ ಅಂದರೆ ಜಾಗ, ಸ್ಥಳ, ಅದ್ರ ಬಗ್ಗೆ ಹೇಳುವಾಗ, ಅನಿಮಲ್ಸ್, ಬರ್ಡ್ಸ್ ಅಂದರೆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅಥವಾ ನಾವು ಉಪಯೋಗಿಸುವಂತಹ ವಸ್ತುಗಳ ಬಗ್ಗೆ ಹೇಳುವಾಗ ನಾವು ಹ್ಯಾವ್ನ ಬಳಸ್ತೀವಿ. ಇಲ್ಲಿ ಕೆಳಗೊಂದು ಚಾರ್ಟ್ ಇದೆ, ಯೂಸ್ ಆಫ್ ಹ್ಯಾವ್ ಅಂತ. ಹ್ಯಾವ್ ಅನ್ನು ನಾವು ಐ, ವಿ, ಯು, ದೇ ಮತ್ತು ಪ್ಲೂರಲ್ ನೌನ್ ಜೊತೆ ನಾವು ಬಳಸ್ತೀವಿ. ವಾಟ್ ಈಸ್ ನೌನ್? ನೌನ್ ಇದೆ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ಸ್, ಬರ್ಡ್ಸ್, ಥಿಂಗ್ಸ್ ಎಕ್ಸೆಟ್ರಾ ಅಲ್ವಾ. ನೌನ್ ಅಂದರೆ ಏನು ಅಂತ ನಿಮಗಾಗಲೇ ಗೊತ್ತಿದೆ ಇವಾಗ ಅಲ್ವಾ. ಆ ನೌನ್ ಪ್ಲೂರಲ್ ನೌನ್ ಇದ್ದಾಗ ಅಂದರೆ ಬಹುವಚನ, ಬಹುವಚನ ಇದ್ದಾಗ ನಾವು ಹ್ಯಾವನ್ನು ಅದ್ರ ಜೊತೆಗೆ ನಾವು ಹ್ಯಾವನ್ನು ಬಳಸ್ತೀವಿ. ಈಗ ಲೆಟ್ಸ್ ಲರ್ನ್ ಹೌ ಟು ಯೂಸ್ ಹ್ಯಾವ್. ನಾವು ಹ್ಯಾವನ್ನು ಹೇಗೆ ಉಪಯೋಗಿಸ್ತೀವಿ ಅಥವಾ ಎಲ್ಲಿ ಉಪಯೋಗಿಸ್ತೀವಿ ಅಂತ ಈಗ ನಾವು ಕಲಿಯೋಣ. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಹೀ. ಹ್ಯಾಸ್ನ ನಾವು ಹೀ ಜೊತೆ, ಹೀ ಅಂದರೆ ಅವನು, ಅವನು ಅಂತ ಇದ್ದಾಗ ಅದ್ರ ಜೊತೆ ನಾವು ಹ್ಯಾಸನ್ನು ನಾವು ಬಳಸ್ತೀವಿ. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಶೀ. ಶೀ ಅಂದರೆ ಅವಳು, ಅವಳು ಅಂತ ಇದ್ದಾಗ ಅದ್ರ ಜೊತೆ ನಾವು ಹ್ಯಾಸನ್ನು ಬಳಸ್ತೀವಿ. ಹ್ಯಾಸ್ ಈಸ್ ಯೂಸ್ಡ್ ವಿತ್ ಇಟ್, ಇದು ಅದು ಅಂತ ಸಿಂಗ್ಯುಲರ್ ಇದ್ದಾಗ ಅದ್ರ ಜೊತೆ ನಾವು ಹ್ಯಾಸನ್ನು ಬಳಸ್ತೀವಿ. ಹ್ಯಾಸ್ ಈಸ್ ಯೂಸ್ಡ್ ಫಾರ್ ಒನ್ ಪರ್ಸನ್, ಪ್ಲೇಸ್, ಅನಿಮಲ್, ಬರ್ಡ್ ಆ್ಯಂಡ್ ಥಿಂಗ್. ಹ್ಯಾಸನ್ನು ನಾವು ಒನ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಒಂದು ಒಬ್ಬ ವ್ಯಕ್ತಿ ಇದ್ದಾಗ ಅಥವಾ ಒಂದು ಜಾಗದ ಬಗ್ಗೆ ನಾವು ಹೇಳುವಾಗ ಅಥವಾ ಒಂದು ಪ್ರಾಣಿ ಅಥವಾ ಪಕ್ಷಿಗಳ ಬಗ್ಗೆ ಹೇಳುವಾಗ ಅಥವಾ ನಾವು ಬಳಸುವಂಥ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ನಾವು ಹ್ಯಾಸನ್ನು ಬಳಸ್ತೀವಿ. ಈಗ ನಾವು ಹ್ಯಾಸನ್ನು ಎಲ್ಲಿ ಬಳಸಬೇಕು, ಹ್ಯಾವನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಈಗ ನಾವು ತಿಳ್ಕೊಂಡ್ವಿ. ಈಗ ಸಮ್ ಎಕ್ಸಾಂಪಲ್ಸ್ನ ನಾವು ನೋಡೋಣ. ವಿ ಸೀ ಸಮ್ ಎಕ್ಸಾಂಪಲ್ಸ್ ಟು ಯೂಸ್ ಹ್ಯಾವ್. ಓಕೆ, ಹ್ಯಾವನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿದೆ. ಹ್ಯಾವನ್ನು ನಾವು ಐ, ವಿ, ಯು, ದೇ ಮತ್ತು ಪ್ಲ್ಯೂರಲ್ ನೌನ್ ಇದ್ದಾಗ ಬಳಸ್ತೀವಿ ಅಲ್ವಾ. ಈಗ ಐ ಜೊತೆ ನೋಡೋಣ. ಐ ಹ್ಯಾವ್ ಎ ನ್ಯೂ ಸ್ಕೂಲ್ ಬ್ಯಾಗ್. ಐ ಹ್ಯಾವ್ ಎ ನ್ಯೂ ಸ್ಕೂಲ್ ಬ್ಯಾಗ್ ಅಂದರೆ ನನ್ನ ಹತ್ತಿರ ಒಂದು ಹೊಸ ಸ್ಕೂಲ್ ಬ್ಯಾಗ್ ಇದೆ. ವಿ ಹ್ಯಾವ್ ಟೂ ಹ್ಯಾಂಡ್ಸ್. ನಾವು ಎರಡು ಕೈಗಳನ್ನು ಹೊಂದಿದ್ದೇವೆ. ಯು ಹ್ಯಾವ್ ಎ ಪೆಟ್ ಡಾಗ್. ನೀನು ಅಥವಾ ನೀವು ಮುದ್ದಿನ ನಾಯಿ, ಮುದ್ದಿನ ಪ್ರಾಣಿಯಾದ ನಾಯಿಯನ್ನು, ನಾಯಿ ಇದೆ ನಿಮ್ಮ ಹತ್ತಿರ. ಏನಿದೆ?
ಮುದ್ದಿನ ನಾಯಿ ಅಲ್ವಾ. ಪೆಟ್ ಅಂದರೆ ಇಷ್ಟ ಆಗಿರೋದು, ನಮಗೆ ಪ್ರೀತಿ ಮಾಡೋದು, ನಾವು ಅದನ್ನು ಪ್ರೀತಿ ಮಾಡ್ತೀವಿ. ಅದು ನಾವು ಅದನ್ನು ಪ್ರೀತಿ ಮಾಡಿದರೆ ಅದು ನಮ್ಮನ್ನು ಪ್ರೀತಿ ಮಾಡುತ್ತಲ್ವಾ. ಪೆಟ್ ಡಾಗ್ ಅಂದರೆ ಮುದ್ದಿನ ಪ್ರಾಣಿ. ನಾವು ಮನೆಯಲ್ಲಿ ಸಾಕ್ತೀವಲ್ಲ ಮುದ್ದಿಗಾಗಿ ಪ್ರಾಣಿಗಳನ್ನು ಸಾಕ್ತೀವಲ್ವಾ. ಯಾವ್ಯಾವ ಪ್ರಾಣಿ ಸಾಕ್ತೀವಿ ನಾವು? ನಾಯಿ ಸಾಕ್ತೀವಿ, ಬೆಕ್ಕು ಸಾಕ್ತೀವಿ, ಆಮೇಲೆ ಆಕಳನ್ನ ಸಾಕ್ತೀವಿ ಅಲ್ವಾ. ಕರು, ಪುಟ್ಟು ಕರು ಅಂದರೆ ನಮಗೆಲ್ಲ ತುಂಬ ಇಷ್ಟ ಅಲ್ವಾ. ಈ ರೀತಿ ಮುದ್ದು ಪ್ರಾಣಿನ ಮನೆಯಲ್ಲಿ ಇರೋದಕ್ಕೆ ನಾವು ಯು ಹ್ಯಾವ್ ಎ ಪೆಟ್ ಡಾಗ್ ಅಂದರೆ ನೀವು ಮುದ್ದು ಪ್ರಾಣಿಯನ್ನು ಸಾಕಿದ್ದೀರಾ ಅಂತ ಅಲ್ವಾ. ದೇ ಹ್ಯಾವ್ ಮೆನಿ ಬುಕ್ಸ್ ಎಟ್ ಹೋಮ್, ನಿಮ್ಮ ಹತ್ತಿರ ಬಹಳ ಪುಸ್ತಕಗಳು, ನಿಮ್ಮ ಮನೆಯಲ್ಲಿ ಬಹಳ ಪುಸ್ತಕಗಳು ಇವೆ. ದೇ ಅಂದರೆ ಅವರು, ಇವರು ಅಂತಲ್ವಾ, ಅವ್ರ ಮನೆಯಲ್ಲಿ ಅಥವಾ ಇವ್ರ ಮನೆಯಲ್ಲಿ ತುಂಬ ಪುಸ್ತಕಗಳು ಇವೆ. ದ ಎಲಿಫೆಂಟ್ಸ್ ಹ್ಯಾವ್ ಎ ಬಿಗ್ ಇಯರ್ಸ್. ಎಲಿಫೆಂಟ್ಸ್ ನೋಡಿ, ಎಲಿಫೆಂಟ್ ಅನ್ನೋದು ಸಿಂಗ್ಯುಲರ್, ಎಲಿಫೆಂಟ್ಸ್ ಅನ್ನೋದು ಪ್ಲ್ಯೂರಲ್. ಪ್ಲ್ಯೂರಲ್ ಇದ್ದಾಗ, ಪ್ಲ್ಯೂರಲ್ ನೌನ್ ಇದ್ದಾಗ ನಾವು ಹ್ಯಾವನ್ನು ಬಳಸ್ತೀವಿ. ದ ಎಲಿಫೆಂಟ್ಸ್, ಎಲಿಫೆಂಟ್ಸ್ ಅಂದರೆ ಆನೆಗಳು. ಆನೆಗಳು ದೊಡ್ಡ ದೊಡ್ಡ ಕಿವಿಗಳನ್ನು ಹೊಂದಿವೆ. ಈಗ ನಾವು ಹ್ಯಾವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕಲ್ತ್ವಿ. ಈಗ ಹ್ಯಾಸನ್ನು ನಾವು ಎಲ್ಲಿ ಬಳಸ್ತೀವಿ? ಹಿ ಹ್ಯಾಸ್ ಎ ನ್ಯೂ ಡ್ರೆಸ್. ಹಿ ಅವನು ಅನ್ನೋದು ಸಿಂಗ್ಯುಲರ್ ಅಲ್ವಾ. ಹಿ ಹ್ಯಾಸ್ ಎ ನ್ಯೂ ಡ್ರೆಸ್, ಅವನು ಹೊಸ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ ಅಲ್ವಾ. ಶಿ ಹ್ಯಾಸ್ ಎ ಲಾಂಗ್ ಫ್ರ್ಯಾಕ್, ಅವಳು ಹೊಸ ಲಂಗನ ಹಾಕ್ಕೊಂಡಿದ್ದಾಳೆ ಅಥವಾ ಹೊಂದಿದ್ದಾಳೆ, ಅವಳ ಹತ್ರ ಇದೆ ಅಂತ. ಹಿ ಹ್ಯಾಸ್ ಅಂದರೆ ಅವಳ ಹತ್ರ ಇದೆ, ಅವಳು ಹೊಂದಿದ್ದಾಳೆ ಅಂತ. ಇಟ್ ಹ್ಯಾಸ್ ಬ್ಲೂ ಐಸ್, ಅದು ನೀಲಿ ಕಣ್ಣನ್ನು ಹೊಂದಿದೆ. ದ ಕಿಂಗ್ ಹ್ಯಾಸ್ ಮೆನಿ ಹಾರ್ಸ್, ರಾಜನ ಹತ್ತಿರ ತುಂಬ ಕುದುರೆಗಳು ಇವೆ. ಕಿಂಗ್ ಅಂದರೆ ರಾಜ, ನಾನು ಸಿಂಗ್ಯುಲರ್ ಪರ್ಸನ್ ಹೇಳಿದ್ದೀನಿ ಇಲ್ಲಲ್ವಾ. ದ ಕಿಂಗ್ ಅಂದರೆ ರಾಜ, ಒಬ್ಬನೇ ರಾಜ ಇದ್ದಾಗ ಕಿಂಗ್ ಅಂತ ಹೇಳ್ತೀವಿ, ಬಹಳ ಜನ ಇದ್ದಾಗ ಕಿಂಗ್ಸ್ ಅಂತ ಹೇಳ್ತೀವಲ್ವಾ, ಪ್ಲೂರಲ್ ಹೇಳ್ತೀವಿ. ಇಲ್ಲಿ ನಾನು ಸಿಂಗ್ಯುಲರ್ ಕೊಟ್ಟಿದ್ದೀನಿ ಅಲ್ವಾ, ಸಿಂಗ್ಯುಲರ್ ಇದ್ದಾಗ ನಾವು ಹ್ಯಾಸನ್ನು ಬಳಸ್ತೀವಿ. ಈಗ ಕೆಲವು ಚಿತ್ರಗಳ ಸಹಾಯದಿಂದ ನಾವು ಹ್ಯಾಸ್ ಮತ್ತು ಹ್ಯಾವನ್ನು ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ. ಬೆನ್ ಹ್ಯಾಸ್ ಎ ಬೈಸಿಕಲ್, ಬಿ ಇ ಎನ್ ಬೆನ್ ಅಂದರೆ ಆ ಹುಡುಗನ ಹೆಸರು. ನಾವು ಇಲ್ಲಿ ಹಿ ಬದಲು ಆ ಹುಡುಗನ ಹೆಸರನ್ನು ಬಳಸಿದ್ದೀವಿ. ಬೆನ್ ಹ್ಯಾಸ್ ಎ ಬೈಸಿಕಲ್ ಮೀನ್ಸ್ ಹಿ ಹ್ಯಾಸ್ ಎ ಬೈಸಿಕಲ್. ಹಿ ಅಂತ ಇದ್ದಾಗ ನಾವು ಹ್ಯಾಸ್ ಉಪಯೋಗಿಸ್ತೀವಿ. ಅದೇ ರೀತಿ ನಾವಿಲ್ಲಿ ನೇಮ್ ಆಫ್ ಎ ಪರ್ಸನ್ ಕೊಟ್ಟಿದೆ, ಬೆನ್ ಹ್ಯಾಸ್ ಎ ಬೈಸಿಕಲ್. ಇಲ್ಲಿ ಬೆನ್ ಅನ್ನೋದ್ರು ಒಬ್ಬ ಹುಡುಗನ ಹೆಸರು ಅಲ್ವಾ, ಅದಕ್ಕೆ ಇಲ್ಲಿ ಹ್ಯಾಸನ್ನು ನಾವು ಬಳಸಿದ್ದೀವಿ. ಇದೇ ರೀತಿ ಶಿ ಅನ್ನೋದ್ರ ಬದಲು ನಾವಿಲ್ಲಿ ಮೋನಾ ಅಂತ ಬಳಸಿದ್ದೀವಿ. ಮೋನಾ ಹ್ಯಾಸ್ ಎ ಡಾಲ್, ಮೋನನ ಹತ್ರ ಒಂದು ಗೊಂಬೆ ಇದೆ ಅಂತ ಹೇಳುವಾಗ ನಾವು ಹೊಂದಿದ್ದಾಳೆ, ಅವಳು ಗೊಂಬೆನ ಇಟ್ಕೊಪ್ಪ ಆಟ ಆಡ್ತಾ ಇದ್ದಾಳೆ ಗೊಂಬೆ ಇಟ್ಕೊಂಡಲ್ವಾ, ಅವಳ ಹತ್ರ ಗೊಂಬೆ ಇದೆ ಅಂತ ಹೇಳುವಾಗ ಮೋನಾ ಹ್ಯಾಸ್ ಎ ಡಾಲ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಎ ಕಾರ್, ಅವರ ಹತ್ತಿರ ಕಾರ್ ಇದೆ. ಅವರು ಅಂದರೆ ನೋಡಿ, ಅಲ್ಲಿ ಮೋರ್ ದ್ಯಾನ್ ಒನ್ ಪರ್ಸನ್ ಇದೆ ಅಲ್ವಾ. ಅಲ್ಲಿ ನೋಡಿರಿ, ಅವ್ರ ಕಾರಲ್ಲಿ ಎಷ್ಟು ಜನ ಇದ್ದಾರಲ್ವಾ, ಅವಾಗ ಬಹಳ ಜನ ಇದ್ದಾಗ ದೇ ಅಂತ ಯೂಸ್ ಮಾಡ್ತೀವಿ. ದೇ ಅನ್ನೋದು ಪ್ಲ್ಯೂರಲ್ ಅಲ್ವಾ. ಸೊ ದೇ ಹ್ಯಾವ್ ಎ ಕಾರ್, ಅವರ ಹತ್ತಿರ ಒಂದು ಕಾರು ಇದೆ. ದ ಬಾಯ್ಸ್ ಹ್ಯಾವ್ ಎ ಬ್ಯಾಟ್, ಬಾಯ್ಸ್ ಅನ್ನೋದು ಪ್ಲ್ಯೂರಲ್ ಅಲ್ವಾ. ದ ಬಾಯ್ಸ್ ಹ್ಯಾವ್ ಎ ಬ್ಯಾಟ್, ಹುಡುಗರ ಹತ್ತಿರ ಒಂದು ಬ್ಯಾಟ್ ಇದೆ. ನೆಕ್ಸ್ಟ್, ಐ ಹ್ಯಾವ್ ಎ ಪೆಟ್ ಡಾಗ್, ನನ್ನ ಹತ್ತಿರ ಒಂದು ಮುದ್ದಿನ ನಾಯಿ ಇದೆ. ಪೆಟ್ ಡಾಗ್ ಅಂದರೆ ಮುದ್ದಿನ ಪ್ರಾಣಿ ಅಂತ. ಪೆಟ್ ಡಾಗ್ ಮೀನ್ಸ್ ಮುದ್ದಿನ ಪ್ರಾಣಿಯಾದ ನಾಯಿ ನನ್ನ ಹತ್ರ ಇದೆ. ಐ ಹ್ಯಾವ್, ಐ ಪಕ್ಕ ಯಾವಾಗಲೂ ನಾವು ಹ್ಯಾವನ್ನು ಬಳಸ್ತೀವಿ ಐ ಜೊತೆ. ನೆಕ್ಸ್ಟು, ಬರ್ಡ್ಸ್ ಹ್ಯಾವ್ ವಿಂಗ್ಸ್. ಬರ್ಡ್ಸ್ ಅನ್ನೋದು ಪ್ಲೂರಲ್, ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಅನ್ನೋದನ್ನು ಬಳಸ್ತೀವಿ. ಪ್ಲೂರಲ್ ಇದೆ ಇಲ್ಲಿ, ಬರ್ಡ್ಸ್ ಒಂದಕ್ಕಿಂತ ಜಾಸ್ತಿ, ಮೋರ್ ದ್ಯಾನ್ ಒನ್ ಬರ್ಡ್. ಸೊ ನಾವಿಲ್ಲಿ
ಹ್ಯಾವ್ ಅನ್ನು ಯೂಸ್ ಮಾಡಿದ್ದೀವಿ. ಬರ್ಡ್ಸ್ ಹ್ಯಾವ್ ವಿಂಗ್ಸ್, ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿವೆ. ದ ಎಲಿಫೆಂಟ್ ಹ್ಯಾಸ್ ಎ ಲಾಂಗ್ ನೆಕ್. ಎಲಿಫೆಂಟ್, ಇಲ್ಲಿ ದ ಎಲಿಫೆಂಟ್, ಎಲಿಫೆಂಟ್ ಅಂದರೆ ಒಂದೇ ಇದೆ, ಇಲ್ಲಿ ಒಂದು ಎಲಿಫೆಂಟ್ ಇದೆ. ಸೊ ನಾವು ಅದಕ್ಕೆ ಎಲಿಫೆಂಟ್ ಹ್ಯಾಸ್, ಹ್ಯಾಸ್ ಅನ್ನೋದನ್ನು ಬಳಸಿದ್ದೀವಿ. ಇಲ್ಲಿ ಬಹಳ ಆನೆ ಇದ್ದಾಗ ಪ್ಲೂರಲ್ ಇದ್ದರೆ ಏನು ಮಾಡ್ತೀವಿ, ಅವಾಗ ಹ್ಯಾವ್ ಅಂತ ಬಳಸ್ತೀವಿ. ಮತ್ತು ಎಲಿಫೆಂಟ್ ಇರೋದನ್ನು ನಾವು ಎಲಿಫೆಂಟ್ಸ್, ಪ್ಲೂರಲ್ ಫಾರ್ಮ್ ಆಫ್ ಎಲಿಫೆಂಟ್ ಎಲಿಫೆಂಟ್ಸ್ ಅಲ್ವಾ. ಇಲ್ಲಿ ಸಿಂಗ್ಯುಲರ್, ಒಂದೇ ಆನೆ ಇದೆ. ಸೊ ಅದಕ್ಕೆ ನಾವು ದ ಎಲಿಫೆಂಟ್ ಹ್ಯಾಸ್ ಎ ಲಾಂಗ್ ಟ್ರಂಕ್, ಎಲಿಫೆಂಟ್ಗೆ ಒಂದು ಉದ್ದವಾದ ಸೊಂಡಿಲು ಇದೆ. ವಿ ಹ್ಯಾವ್ ಟೂ ಹ್ಯಾಂಡ್ಸ್, ನಾವು ಎರಡು ಕೈಗಳನ್ನು ಹೊಂದಿದ್ದೇವೆ. ನಮಗೆಲ್ಲ ಎಷ್ಟು ಕೈ ಇದೆ, ಎರಡು ಕೈ ಇದೆ ಅಲ್ವಾ. ವಿ ಹ್ಯಾವ್ ಟೂ ಹ್ಯಾಂಡ್ಸ್, ನಮಗೆ ಅಥವಾ ನಾವು ಎರಡು ಕೈಗಳನ್ನು ಹೊಂದಿದ್ದೇವೆ. ಹಿ ಹ್ಯಾಸ್ ಎ ಬುಕ್, ಹಿ ಅಂದರೆ ಅವನು, ಅವನ ಹತ್ತಿರ ಒಂದು ಪುಸ್ತಕ ಇದೆ. ಹ್ಯಾಸ್ ಇಲ್ಲಿ ಹಿ ಪಕ್ಕ ನಾವು ಏನು ಸಿಂಗ್ಯುಲರ್ ಇದೆ ಅಲ್ವಾ, ಒಬ್ಬನೇ ಇದೆ ಅಂತಾನೆ, ಅವಾಗ ನಾವು ಹ್ಯಾಸ್ ಅಂತ ಬಳಸ್ತೀವಿ. ಹಿ ಹ್ಯಾಸ್ ಎ ಬುಕ್, ಇಲ್ಲಿ ಸಿಂಗ್ಯುಲರ್ ಇರೋದಕ್ಕೆ ನಾವು ಹ್ಯಾಸನ್ನು ಯೂಸ್ ಮಾಡಿದ್ದೀವಿ. ಇದೇ ರೀತಿ ಇನ್ನು ಸಾಕಷ್ಟು ಸೆಂಟೆನ್ಸಸ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಹೊತ್ತಾನೆ ನಿಮ್ಮ ಬುಕ್ಸನ್ನು ತೆಗಿರಿ. ಯೂಸ್ ಆಫ್ ಹ್ಯಾವ್ ಆರ್ ಹ್ಯಾಸ್ ಅಂತ ಪಾಠ ಇದೆ, ಲೆಸನ್ ನಂಬರ್ 19 ಇದೆ, ಅದನ್ನು ತೆಗೀರಿ. ಅದರಲ್ಲಿರೋ ಬುಕ್ಸ್, ಆ ಬುಕ್ಸಲ್ಲಿರೋ ಎಲ್ಲ ಸೆಂಟೆನ್ಸ್ನ ಓದಬೇಕು. ಹ್ಯಾವ್ ಮತ್ತು ಹ್ಯಾಸ್ನ ಎಲ್ಲಿ ಯೂಸ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ದಾರೆ ಅಂತ ಗಮನ ಇಟ್ಟು ನೋಡಿ ಪ್ರ್ಯಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಪುಟಾ.